कारवार नगर रोटरी क्लब न शताब्दी भवन बड़ी बृहत् मरदर टे मुरी बिंदु संभव ಏಕಾಏಕಿ ಬೃಹತ್ ಗಾತ್ರದ ಮರದ ಟೊಂಗೆ ಮುರಿದು ಅಂಚೆ ಕಚೇರಿ ಪಕ್ಕದ ರಸ್ತೆ ಮೇಲೆ ಬಿದ್ದಿದ್ದು ಇದರಿಂದ ಮರದಡಿ ಪಾರ್ಕ್ ಮಾಡಲಾಗಿದ್ದ ಎರಡು ಬೈಕ್ಗೆ ಹಾನಿಯಾಗಿದೆ. ಮರದ ಟೊಂಗೆ ಪೂರ್ಣ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದಾಗಿ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಸಹ ಆಗಿತ್ತು. ಸಂಚಾರ ಪೊಲೀಸರು ಟ್ರಾಫಿಕ್ ಸಮಸ್ಯೆಗಳನ್ನು ನಿಭಾಯಿಸಿದರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವಿದ್ಯುತ್ ತಂತಿಯ ಮೇಲೆ ಮರದ ಟೊಂಗೆ ಬಿದ್ದ ಕಾರಣದಿಂದಾಗಿ ವಿದ್ಯುತ್ ತಂತಿಗೆ ಹಾನಿಯಾಗಿದೆ. ವಾರ್ಡ್ ಸದಸ್ಯೆ ರೇಷ್ಮಾ ಮಾಳಸೇಕರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ನಗರಸಭೆಗೆ ಮಾಹಿತಿಯನ್ನು ನೀಡಿದರು. ಬಳಿಕ ನಗರಸಭೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಮುರಿದ ಮರದ ಟೊಂಗೆಯನ್ನು ತೆರವು ಮಾಡಿದರು. ಹೆಸ್ಕಾಂ ಸಿಬ್ಬಂದಿಗಳು ವಿದ್ಯುತ್ ತಂತಿಯನ್ನು ದುರಸ್ತಿ ಮಾಡಿದರು. ಕೆಲ ಹೊತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ಕಡಿತವಾಗಿತ್ತು. ಬಹಳಷ್ಟು ರಸ್ತೆ ಪಕ್ಕದಲ್ಲಿ ದೊಡ್ಡ ಪ್ರಮಾಣದ ಅಂದರೆ ಬಹಳ ಹಿಂದಿನ ಮರಗಳು ಬೆಳೆದು ನಿಂತಿದ್ದಾವೆ. ಅವರ ಟೊಂಗೆಗಳು ಕೂಡ ಒಂದು ಗರ್ತಾಕಾರದಲ್ಲಿ ಬೆಳೆದಿದೆ. ಈ ಹಿಂದೆ ಮಳೆಗಾಲ ಸಮೀಪಿಸುತ್ತಿದ್ದಂತೆ ಟೊಂಗೆಗಳನ್ನು ಕಟಾವು ಮಾಡುವ ಕೆಲಸ ನಗರಸಭೆಯಿಂದ ಆಗ್ತಾ ಇತ್ತು. ಈಗಾಗಲೇ ಯಾವುದು ಕಾರ್ಯ ನಡೀತಾ ಇಲ್ಲ. ಈಗಾಗಲೇ ಈ ಮರದ ಒಂದು ಟೊಂಗೆಯನ್ನು ವಿದ್ಯುತ್ ಸ್ಪರ್ಶ ಆಗ್ತದೆ ಅಂತೇಳಿ ರೋಟರಿ ಕ್ಲಬ್ದವರು ಏನೋ ದೂರನ್ನು ಕೂಡ ನೀಡಿದ್ದಾರೆ ನಗರಸಭೆಯವರು. ಆದರೂ ಅವರು ಯಾವುದೇ ದೂರಿಗೆ ಸ್ಪಂದಿಸದಿದ್ದರಿಂದ ಈ ಅನಾಹುತ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ನಗರಸಭೆಯವರು ಹಾಗೂ ಏನು ಟ್ರಾಫಿಕ್ ಪೊಲೀಸರಿದ್ದಾರೆ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಎಲ್ಲೆಲ್ಲಿ ಅನಾಹುತವಾಗುವಂಥ ಸಂಭವಗಳಿದೆ ಅಂಥ ಮರಗಳನ್ನು ಟೊಂಗೆಗಳನ್ನು ಕಟ್ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈಗಾಗಲೇ ಅಂದರೆ ಒಂದು ಎರಡು ವಾಹನಗಳು ಜಖಮಾಗಿದೆ, ಅದು ಎರಡು ಕಾರುಗಳು ಒಂದು ಜಖಮಾಗುವಂತ ತಪ್ಪಿ ಹೋಗಿದೆ. ಹೀಗಾಗಿ ಯಾವುದೇ ಹಾನಿಯೂ ಕೂಡ ಸಂಭವಿಸಿಲ್ಲ. ಆದಷ್ಟು ಏನು ಅನಾಹುತವಾಗುವ ಮೊದಲೇ ಎಚ್ಚೆತ್ತುಕೊಳ್ಬೇಕಂತ ನಾನು ನಗರಸಭೆ ಕೇಳ್ಕೊಳ್ತಾ ಇದ್ದೇನೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.